ನಗರದಲ್ಲಿ ಅಪರೂಪದ ಅಪಘಾತ ಪ್ರಕರಣ. ಅಪಘಾತದಲ್ಲಿ 16 ಯುವತಿಯ ಮೆದುಳು ನಿಷ್ಕ್ರಿಯ. ಅಂಗಾಂಗ ದಾನಕ್ಕೆ ಪೋಷಕರ ಸಮ್ಮತಿ. ನಾನು ರಕ್ಷಿತಾ ಬಾಯಿ ತಾಯಿ. ಬಹಳ ಕಷ್ಟದಿಂದ ಬಹಳ ಪ್ರೀತಿಯಿಂದ ಸಾಕಿದ್ದೆ ಅವಳನ್ನ. ಬಿಟ್ಟಿರೋ ಸಾಧ್ಯನೇ ಇಲ್ಲ ನಾವ್ ಇವಾಗ. ಆದ್ರೆ ಅವಳಿಂದ ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ. ನಕ್ ಮಕ್ಳಿಗೆ ಒಳ್ಳೇದಾಗತ್ತೆ ಅಂದ್ರೆ ಆಗತ್ತೆ ಅಂದಾಗ ನಾವು ಒಪ್ಕೊಂಡು ನೇತ್ರದಾನ ಮಾಡ್ತಾ ಇದೀವಿ. ಅಷ್ಟೇ ನನಗೆ ಹೇಳಕ್. ಸರ್, ಕಾರ್ತಿಕ್ ಅಂತ ನನ್ನ ಹೆಸರು. ಇವತ್ತು ಐ ಪಿ ಎಸ್ ಡಿಸ್ಟ್ರಿಕ್ಟ್ ಕಮಿಷನರು ಮತ್ತು ಡಿ ಎಸ್ ಅವರೆಲ್ಲ ಬಂದಿದ್ದರು. ಅವರೆಲ್ಲ ಒಂದು ನಿರ್ಧಾರ ತೊಗೊಂಡಿದ್ದಾರೆ. ಏನಂದರೆ ಎಲ್ಲ ಚಿಕ್ಕಮಗಳೂರಲ್ಲಿ ಫಸ್ಟ್ ಟೈಮ್ ಆಗ್ತಿರೋದಿದು, ಡೊನೇಟ್ ಮಾಡ್ತಿರೋದು. ಅಂದರೆ ಎಲ್ಲರೂ ಸಹಕಾರ ಕೊಡ್ತಾರೆ. ಇವಾಗ ಪಿ ಎಸ್ ಇವತ್ತು ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಬಂದಿದ್ದರು, ನಮಗೆಲ್ಲ ಪ್ರೋತ್ಸಾಹ ಕೊಡ್ತಿದ್ದಾರೆ. ನಾವು ಅದಕ್ಕೆ ತಕ್ಕಂತೆ ನಾವು ಪ್ರೋತ್ಸಾಹ ಕೊಡ್ತಿದ್ದೀವಿ. ಅದೇ ಸರ್ ಹೇಳಿದರು ಎಲ್ಲ ಅವರು, ನಾವು ನಿಮಗೆಲ್ಲ ಥರ ಪ್ರೊಟೆಕ್ಷನ್ ಕೊಡ್ತೀವಿ, ಎಲ್ಲ ಮಾಡಿಕೊಡ್ತೀವಿ, ನಿಮಗೇನು ಬೇಕೋ ಸಹಾಯ ಎಲ್ಲ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ನನ್ನ ಮಗಳು ಮಗಳಂತೇನು ಓಡಿಸೋಕ್ಕಾಗಲಿಲ್ಲ, ಇನ್ನೊಬ್ಬರಿಗೆ ನಾನು ದಾನ ಕೊಡ್ತಾ ಇದ್ದೀನಿ. ಶೇಖರಲೇಖ, ನಮ್ಮದು ಸುಮ್ನಳ್ಳಿ ತಾಂಡ್ಯ. ಜಿಲ್ಲೆಯ ಇತಿಹಾಸದಲ್ಲಿ ಪ್ರಥಮ ಪ್ರಯೋಗಕ್ಕೆ ಜಿಲ್ಲಾಸ್ಪತ್ರೆ ಸಿದ್ಧತೆ. ಯುವತಿಯ ದಾರುಣ ಅಂತ್ಯ ಅಂಗಾಂಗ ದಾನದ ಮೂಲಕ ಸಾರ್ಥಕತೆ. ಹಲವು ಜೀವಗಳಿಗೆ ಆಸರೆ.